ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಮಹಾರಾಷ್ಟ್ರದ ಗಡಿಗಳಲ್ಲಿ ಕೋವಿಡ್ ಅಲರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಗಡಿ ಭಾಗದಲ್ಲಿ ಸರಿಯಾಗಿ ತಪಾಸಣೆ ಮಾಡುತ್ತಿರಲಿಲ್ಲ ನಿನ್ನೆಷ್ಟೇ ಆ ಒಂದು ಸುದ್ದಿಯನ್ನ ಬಿತ್ತರಿಸಿದ್ವಿ ಸರ್ಕಾರ ಅಷ್ಟೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ಹೇಳ್ತಾರೆ ಬಿಟ್ರೆ ಸರಿಯಾದಂತ ಕ್ರಮವನ್ನು ಕೈಗೊಂಡಿಲ್ಲ ವಿಜಯಪುರ ಜಿಲ್ಲೆಯ ಗಡಿ ಭಾಗದಲ್ಲಿ ಅಂತ ನಿನ್ನೆ ಚೆಕ್ ಪೋಸ್ಟ್ ಇತ್ತು ಆದರೆ ಸಿಬ್ಬಂದಿ ಮಾತ್ರ ಇರಲೇ ಇರಲಿಲ್ಲ ಸುಮ್ಮನೆ ಚೆಕ್ ಪೋಸ್ಟ್ ಹಾಕ್ ಬಿಟ್ ಬಂದಿದ್ರು ಈಗ ಬ್ಯಾರಿಕೇಡ್ ಹಾಕಿ ಸಿಬ್ಬಂದಿ ಕೂಡ ಬಂದಿರುವಂತದ್ದು ಅಲರ್ಟ್ ಆಗಿದ್ದಾರೆ ಗಡಿಯಲ್ಲಿ ಜನ ಹಾಗೂ ವಾಹನಗಳ ತಪಾಸಣೆಯನ್ನ ಮಾಡ್ಲಾಗ್ತಾ ಇರುವಂತದ್ದು ವಾಹನದಲ್ಲಿ ಇರುವಂತವರ ತಪಾಸಣೆಯನ್ನ ಮಾಡ್ಲಾಗ್ತಾ ಇದೆ ತಪಾಸಣೆ ಇಲ್ಲದೆ ನಿರ್ಲಕ್ಷ್ಯ ಮಾಡಿದ್ರು ಸಿಬ್ಬಂದಿ ಸೋ ಹೀಗಾಗಿ ಅದರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು ನ್ಯೂಸ್ 18 ಕನ್ನಡ ಇಂದಿನಿಂದ ಆರೋಗ್ಯ ಪೊಲೀಸ್ ಕಂದಾಯ ಇಲಾಖೆ ಅಧಿಕಾರಿಗಳು ತಪಾಸಣೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ಬರುವಂತ ಪ್ರತಿಯೊಬ್ಬರ ಆರ್ಟಿಪಿಸಿಆರ್ ವರದಿಯನ್ನ ಚೆಕ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ನಾವು ತೋರಿಸ್ತಾ ಇರುವಂತದ್ದು ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ನೀವು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದರಲ್ಲ ಅನ್ನುವ ಕಾರಣಕ್ಕೋಸ್ಕರ ಸುಮ್ಮನೆ ಕಾಟಾಚಾರಕ್ಕೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡೋದಲ್ಲ ನಿಮ್ಮ ಜಿಲ್ಲೆಯನ್ನ ರಕ್ಷಣೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ನಮ್ಮ ರಾಜ್ಯವನ್ನ ರಕ್ಷಣೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ನಿಮ್ಮ ಜವಾಬ್ದಾರಿ ಏನು ಅದನ್ನ ಮಾಡಿ ಅನ್ನುವಂತದ್ದು ನಮ್ಮ ಮನವಿಯಾಗಿತ್ತು ಸದ್ಯ ಅಟ್ ಲೀಸ್ಟ್ ಇವತ್ತಾದರೂ ಬಂದಿದ್ದಾರೆ ಕಂದಾಯ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಆರೋಗ್ಯ ಇಲಾಖೆಯವರು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ನೋಡ್ಕೊಂಡು ರಾಜ್ಯದಲ್ಲಿ ಕೋವಿಡ್ ಮೂರನೆಯ ಆತಂಕ ಉಂಟಾಗಿರುವ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯ ಮಹಾರಾಷ್ಟ್ರದ ಗಡಿ ಭಾಗಗಳಲ್ಲಿ ತಪಾಸಣೆಯನ್ನು ಹೆಚ್ಚಲಾಗಿದೆ ಈ ಬಗ್ಗೆ ನ್ಯೂಸ್ 18 ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡಿತ್ತು ವಿಜಯಪುರ ಜಿಲ್ಲೆಯ ಗಡಿ ಗ್ರಾಮವಾಗಿರುವಂತಹ ಸಿದ್ದಾಪುರದ ಬಳಿ ಕೇವಲ ಚೆಕ್ ಪೋಸ್ಟ್ ಇತ್ತು ಪೊಲೀಸ್ ಸಿಬ್ಬಂದಿ ಇರಲಿಲ್ಲ ಜೊತೆಗೆ ತಪಾಸಣೆ ಹೆಸರಿತ್ತು ಆದರೆ ಇರಲಿಲ್ಲ ಈ ಬಗ್ಗೆ ನ್ಯೂಸ್ 18 ವಿಸ್ತೃತ ವರದಿ ಬಳಿಕ ಇದೀಗ ಹೆಚ್ಚುತ್ತಿರುವಂತಹ ಜಿಲ್ಲಾಡಳಿತ ಇಲ್ಲಿ ತಪಾಸಣೆಯನ್ನು ಕೈಗೊಂಡಿರುವಂಥದ್ದು ನಾನೀಗ ಸಿದ್ದಾಪುರ ಗ್ರಾಮವನ್ನು ತೋರಿಸ್ತೇನೆ ಯಾವ ರೀತಿ ತಪಾಸಣೆಯನ್ನು ಕೈಗೊಂಡಿರುವಂಥದ್ದು ಈಗ ನೀವು ನೋಡ್ತಿರ್ಬೋದು ಇಲ್ಲಿ ಪೊಲೀಸ್ ಬ್ಯಾರಿಕೇಡ್ ಅನ್ನು ಹಾಕಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ತಪಾಸಣೆಯನ್ನು ನಡೆಸಿರುವಂಥದ್ದು ಪ್ರತಿಯೊಂದು ವಾಹನಗಳನ್ನು ಮತ್ತು ಆ ವಾಹನದಲ್ಲಿರುವಂಥ ಪ್ಯಾಸೆಂಜರ್ಗಳನ್ನು ಖುದ್ದು ಪೊಲೀಸ್ನವರು ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿ ಇಲ್ಲಿ ಟೆಂಟ್ ಮೂಲಕ ವ್ಯವಸ್ಥೆಯನ್ನು ಮಾಡಿಕೊಂಡು ತಪಾಸಣೆಯನ್ನು ಮಾಡ್ತಿದ್ದಾರೆ ಪ್ರತಿದಿನ ಮಹಾರಾಷ್ಟ್ರದಿಂದ ಸಾವಿರಾರು ಜನರು ಆಗಮಿಸುತ್ತಿದ್ದರು ಈ ಬಗ್ಗೆ ನ್ಯೂಸ್ 18 ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡಿತ್ತು ಕೇವಲ ಬ್ಯಾರಿಕೇಡ್ ಇದ್ದು ಆದರೆ ಪೊಲೀಸ್ ಸಿಬ್ಬಂದಿಗಳು ಇರಲಿಲ್ಲ ಜೊತೆಗೆ ಟೆಂಟ್ ಇತ್ತು ಜೊತೆಗೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಯಾರೂ ಇರಲಿಲ್ಲ ಹಾಗಾಗಿ ಈ ಬಗ್ಗೆ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿದ ಬಳಿಕ ಈಗ ಎಚ್ಚೆತ್ತಿರುವಂತಹ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಬ್ಯಾರಿಕೇಡ್ಗಳನ್ನು ಹಾಕಿ ಬರೋ ವಾಹನಗಳನ್ನು ಖುದ್ದಾಗಿ ತಪಾಸಣೆಯನ್ನು ಮಾಡ್ತಿರುವಂಥದ್ದು ಎಲ್ಲ ವಾಹನಗಳನ್ನು ತಪಾಸಣೆ ಮಾಡಿ ಅವರ ಆರ್ಟಿಪಿಸಿಆರ್ ನೆಗೆಟಿವ್ ಇದೆಯೋ ಇಲ್ವೋ ಅವರು ಫಸ್ಟ್ ಸೆಕೆಂಡ್ ಡೋಸ್ ತಗೊಂಡಿದ್ದಾರೋ ಎಲ್ಲವನ್ನ ತಪಾಸಣೆಯನ್ನು ಮಾಡ್ತಿರುವಂಥದ್ದು ಅದರ ಜೊತೆಗೆ ಈ ಭಾಗದಲ್ಲಿ ನೋಡ್ತಿರ್ಬೋದು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಸಹಿತ ಕ್ರಮವನ್ನು ಕೈಗೊಂಡು ತಪಾಸಣೆಯನ್ನು ನಡೆಸಿರುವಂಥದ್ದು ಮಹಾರಾಷ್ಟ್ರದಿಂದ ಬರುವಂಥ ಜನರನ್ನು ಅವರ ಸ್ವಾಬನ್ನು ಕಲೆಕ್ಟ್ ಮಾಡೋದ್ರ ಜೊತೆಗೆ ಅವರು ಆರ್ಟಿಪಿಸಿಆರ್ ರಿಪೋರ್ಟ್ ಯಾವ ರೀತಿ ಇದೆ ಮತ್ತು ಅವರು ಡೋಸ್ ತೊಗೊಂಡಿದ್ದಾರಲ್ಲ ಅನ್ನೋದ್ರ ಬಗ್ಗೆ ಖುದ್ದು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಇಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಈ ಮೂಲಕ ಏನು ಅಂದರೆ ರಾಜ್ಯದಲ್ಲಿ ಕೋವಿಡ್ ಯಾವುದೇ ರೀತಿ ಹರಡಬಾರದು ಅನ್ನೋ ಕ್ರಮವನ್ನು ಅವರು ಕೈಗೊಂಡಿರುವಂಥದ್ದು ಇಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಸಹಿತ ಪ್ರತಿಯೊಬ್ಬರನ್ನ ತಪಾಸಣೆಯನ್ನು ಮಾಡ್ತಿರುವಂಥದ್ದು ಮಹಾರಾಷ್ಟ್ರದಿಂದ ಬರುವಂಥ ಪ್ರತಿ ವೆಹಿಕಲ್ಗಳಲ್ಲಿ ಇರುವಂತಹ ಕ್ಲೀನರ್ಗಳು ಡ್ರೈವರ್ಗಳು ಸೇರಿದಂತೆ ಪ್ಯಾಸೆಂಜರ್ಗಳನ್ನು ಪ್ರತಿಯೊಂದು ತಪಾಸಣೆ ಮಾಡ್ತಿರುವಂಥದ್ದು ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆ ಸಿಬ್ಬಂದಿ ಕಂದಾಯ ಸಿಬ್ಬಂದಿ ಈ ಟೆಂಟಲ್ಲಿ ಇದ್ದುಕೊಂಡು ಪ್ರತಿಯೊಂದು ತಪಾಸಣೆಯನ್ನು ಮಾಡಿ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಯಾವುದೇ ರೀತಿ ಪ್ರಕರಣಗಳು ಬಾರದಂತ ಕ್ರಮವನ್ನು ಕೈಗೊಂಡಿರುವಂಥದ್ದು ವಿಜಯಪುರ ಜಿಲ್ಲಾಡಳಿತದ ಈ ಕ್ರಮದಿಂದಾಗಿ ಈಗ ನಾವು ಅವರನ್ನು ಕೇಳೋಣ ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಮತ್ತು ಯಾವ ರೀತಿ ತಪಾಸಣೆಯನ್ನು ಮಾಡ್ತಾರೆ ಅಂತ ಹೇಳಿ ಬರೋರಂದರೆ ಸರ್ ಪ್ರತಿ ಗಾಡಿಗೆ ನಾವು ತೊಗೊಂಡು ಅವರಿಗೆ ಮೊದಲು ಕೇಳ್ತೀವಿ ಸರ್ ಅವರು ನೀವು ಲಸಿಕೆ ಹಾಕಿದ್ರು ಇಲ್ಲೋ ನಿಮ್ಮದು ಕೋವಿಡ್ ಟೆಸ್ಟ್ ಆರ್ಟಿಪಿಸಿಆರ್ ಮಾಡಿಸಿದ್ರೋ ಇಲ್ಲೋ ಅದನ್ನು ಕೇಳಿ ಏನೈತಿ ಅವ್ರಿಗೆ ಮುಂದೆ ಕ್ರಮ ತಗೋತೀವಿ ಬಿಡ್ತೀವಿ ಸರ್ ನೆಗೆಟಿವ್ ರಿಪೋರ್ಟ್ ಇರಬೇಕು ಸರ್ ಅದು 72 ಅವರ್ಸ್ ಒಳಗೆ ಇರಬೇಕು ಇಲ್ಲಿಕ್ಕಂದ್ರೆ ಬಿಡುವುದಿಲ್ಲ ಸರ್ ಅವ್ರಿಗೆ ಇರ್ಲಿಕ್ಕಂದ್ರೆ ಇಲ್ಲಿ ಟೆಸ್ಟ್ ಮಾಡಿಸ್ತೀವಿ ಸರ್ ಕೋವಿಡ್ ಟೆಸ್ಟ್ ಮಾಡಿಸ್ತೀವಿ ಕೋವಿಡ್ ಸ್ವಾಬ್ ಟೆಸ್ಟ್ ಮಾಡಿಸ್ತೀವಿ ಅದು ಸ್ವಾಬ್ ಟೆಸ್ಟ್ ಮಾಡ್ತೀವಿ ಅವ್ರಿಗೆ ಮುಂದೆ ಬಿಡ್ತೀವಿ ಸರ್ ಪಾಸಿಟಿವ್ ಬಂದ್ರೂ ಅವ್ರೇನೈತಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕ್ವಾರಂಟೈನ್ ಮಾಡ್ತಾರೋ ಇಲ್ಲ ಅವರಿಗೆ ಟ್ರೀಟ್ಮೆಂಟ್ ಚಾಲು ಮಾಡ್ತಾರೆ ಅವ್ರದ್ದು ಆರ್ಟಿಪಿಸಿಆರ್ ರಿಪೋರ್ಟ್ ನೆಗೆಟಿವ್ ಇದ್ದು ಜೊತೆಗೆ ಅವರು ಡೋಸನ್ನು ತೊಗೊಂಡು ಪ್ರತಿದಾಗಿದ್ದಲ್ಲಿ ಅವ್ರನ್ನ ಕರ್ನಾಟಕಕ್ಕೆ ಎಂಟ್ರಿ ಮಾಡಿಕೊಡ್ತಾ ಇದ್ದೀವಿ ಒಂದೇ ಅವರು ಇಲ್ಲದೇ ಇದ್ದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಎಂಟ್ರಿ ಮಾಡ್ತಾ ಇಲ್ಲ ಅಂತೇಳಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಹೇಳ್ತಾ ಇರುವಂಥದ್ದು ಗುರುರಾಜ್ ನ್ಯೂಸ್ 18 ಕನ್ನಡ ವಿಜಯಪುರ ಉಡುಪಿ ಜಿಲ್ಲೆಯಲ್ಲಿ